ಕನಕಪುರ ಎಲೆಕ್ಷನ್ ಕಣದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದಾಗಿದೆ. ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಸೋದಕ್ಕಿದ್ದು ಕೊನೆಯ ದಿನ ಡಿಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ತಮ್ಮ ಸಹೋದರ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿರೋದು ಅಚ್ಚರಿಗೆ ಒಂದಿಷ್ಟು ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಾಗಿ ಸುರೇಶ್ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ರು ಅನ್ನೋದರ ಬಗ್ಗೆ ಚರ್ಚೆ ನಡೆಯತಾ ಇದೆ. ಡಿಕೆ ಶಿವಕುಮಾರ್ ಅವರು 17ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಿದ್ರು. ಬೃಹತ್ ಶಕ್ತಿ ಪ್ರದರ್ಶನ ಮುಖಾಂತರ ಅವರು ನಾಮಪತ್ರವನ್ನು ಸಲ್ಲಿಸಿಯಾಗಿದೆ. ಆನಂತರ ಇವತ್ತು ಏಕಾಏಕಿ ಡಿಕೆ ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ಇದ್ದವರು ನನಗೆ ಸೂಚನೆ ಬಂದಿದೆ, ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ಅಂತ ಹೇಳಿದರು. ಆ ವೇಳೆ ಪದ್ಮನಾಭನಗರದಲ್ಲಿ ಅವರು ಏನಾದರೂ ನಾಮಿನೇಷನ್ ಹಾಕಬಹುದಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. ಕೊನೆ ಗೊತ್ತಾಗಿದ್ದ ಏನು ಅಂತಂದ್ರೆ ಅವರು ಕನಕಪುರದಿಂದಲೇ ನಾಮಿನೇಷನ್ ಹಾಕ್ತಾರೆ ಅಂತ. ಕನಕಪುರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅವರು ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಈಗ ಒಂದಿಷ್ಟು ಗೊಂದಲಗಳು ಇದ್ದಾವೆ, ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕೆ ಏನು ಅನ್ನೋದು, ಯಾಕಂತಂದ್ರೆ ನಾಳೆ ನಾಮಪತ್ರ ಪರಿಶೀಲನೆ ನಡೆಯೋದಕ್ಕಿದೆ. ಸ್ಕ್ರುಟಿನಿ 24ನೇ ತಾರೀಕಿನವರೆಗೂ ಕೂಡ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅವಕಾಶ ಇದೆ. 24 ಲಾಸ್ಟ್ ಡೇಟ್, ಮಧ್ಯಾಹ್ನ 3 ಗಂಟೆ, ಅದರ ಒಳಗಾಗಿ ನಾಮಪತ್ರ ವಾಪಸ್ ಪಡೆಯಬೇಕು. ಕಣದಲ್ಲಿ ಉಳಿಯೋರು ಯಾರು ಅನ್ನುವಂತ ಪ್ರಶ್ನೆ ಇದೆ. ಬಿ ಫಾರಂ ಸಲ್ಲಿಸಿರೋದು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಸೊ ಏನು ಬದಲಾವಣೆಗಳು ಯಾವ ರೀತಿ ಆಗುತ್ತೆ, ಒಂದು ವೇಳೆ ಅಭ್ಯರ್ಥಿ ಬದಲಾಗ್ತಾರಾ, ಈ ಎಲ್ಲ ಸಾಧ್ಯತೆಯ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಕನಕಪುರದ ಬಿಜೆಪಿ ಅಭ್ಯರ್ಥಿಯಾಗಿ ಆರ್ ಅಶೋಕ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೊನ್ನೆ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಆರ್ ಅಶೋಕ್ ಅವರು ಪದ್ಮನಾಭನಗರ ಪ್ಲಸ್ ಕನಕಪುರ. ಈಗ ಡಿಕೆ ಶಿವಕುಮಾರ್ ಕನಕಪುರ ಪ್ಲಸ್ ಡಿಕೆ ಸುರೇಶ್ ಕನಕಪುರದಿಂದಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಚಿವ ಆರ್ ಅಶೋಕ್ ಅವರೇ ನೇರ ಸಂಪರ್ಕದಲ್ಲಿ. ಆರ್ ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ. ಎಕ್ಸ್ಪೆಕ್ಟ್ ಮಾಡಿದ್ರ ಈ ರೀತಿ ಚೇಂಜಸ್ ಗಳಾಗುತ್ತೆ ಕನಕಪುರದಲ್ಲಿ ಅಂತ? ನಮಗೆ ಮೊದಲೇ ಇದೆಲ್ಲ ಗೊತ್ತಿದ್ದೆ. ನಾವು ನಮ್ಮ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಈ ತರದ ಒಂದು ಕೆಲಸ ಆಗುತ್ತೆ ಅಂತ ಗೊತ್ತಿದ್ದೆ ಅವರು ಮಾಡಿರುವಂಥದ್ದು. ಯಾಕಂದರೆ ಅಷ್ಟು ನೀವು ಅಮಿತ್ ಶಾವನ್ನ ಚುನಾವಣಾ ಚಾಣಕ್ಯ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಉಂಟು ಮಾಡುವಂಥ ಒಂದು ಕಾನ್ಸ್ಟಿಟ್ಯೂಯನ್ಸಿ ಅಂದರೆ ಕನಕಪುರ ಮತ್ತು ಪದ್ಮನಾಭನಗರ. ಈಗ ಸೊ ನಾರ್ಮಲ್ಲಾಗಿ ಆಗಿದ್ರೆ ಇದೇನು ಸುದ್ದಿನೇ ಆಗ್ತಾ ಇರಲಿಲ್ಲ. ಇವತ್ತು ಇಬ್ಬರು ಡಿ ಕೆ ಬ್ರದರ್ಸು ಚಡ್ಪಡಿಸ್ತಾ ಇದ್ದಾರೆ ಅಂತೇಳಿದ್ರೆ ಒಬ್ಬರ ಮೇಲೊಬ್ಬರು ಹೋಗಿ ಅಲ್ಲಿ ನಾಮಿನೇಷನ್ ಮಾಡ್ತಾ ಇದ್ದಾರೆ. ನನ್ನ ಕಾರ್ಯಕರ್ತರು ಹೇಳಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರ ಜನ್ಮದಲ್ಲಿ 20 ವರ್ಷದಲ್ಲಿ ಒಂದು ಕಾರ್ಯಕರ್ತರ ಸಭೆ ಕರೆದಿಲ್ಲಂತೆ ಕಾಂಗ್ರೆಸ್ ಅವರು, ಒಂದೇ ಒಂದು ಸಭೆನೂ ಕೊಡೋಕ್ಕಾಗ. ಫಸ್ಟ್ ಟೈಮ್ ನಾನು ನಿಂತಿದ್ದಕ್ಕೆ ಎಲ್ಲ ಕಾರ್ಯಕರ್ತರು ಸಭೆ ಕರೆದಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನನಗೆ ಧನ್ಯವಾದ ಹೇಳಿದ್ದಾರೆ, ಓ ನೀವು ಬಂದಿದ್ದರಿಂದ ನಮಗೆಲ್ಲ ಬೆಲೆ ಬಂತು ಸರ್, ಇಲ್ಲ ಅಂದರೆ ನಮ್ಮನ್ನು ಯಾರು ಕೇರೆ ಮಾಡ್ತಾ ಇಲ್ಲ ಅಂತ. ಇವತ್ತಿನ ರಾಜಕೀಯ ಸ್ಥಿತಿ ನೋಡಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ಡಿ ಕೆ ಬ್ರದರ್ಸು ಒಂದು ರೀತಿ ಅತಂತ್ರ, ಭಯ, ಭೀತಿ ಇವೆಲ್ಲ ಕಾಡ್ತಾ ಇರೋವಂಥದ್ದು. ನನಗಿರೋವಂಥ ಮಾಹಿತಿ ಪ್ರಕಾರ ಡಿ ಕೆ ಸುರೇಶ್ ಅವರು ಪದ್ಮನಾಭನಗರದಲ್ಲಿ ನಾಮಿನೇಷನ್ ಮಾಡ್ತಾರೆ ಅನ್ನೋ ಸುದ್ದಿ ಇದ್ದಿದ್ದು. ಆದರೆ ಏಕಾಏಕಿ ಅವರು ಅವರ ನಿಲುವನ್ನು ಚೇಂಜ್ ಮಾಡಿ ಇವತ್ತು ಕನಕಪುರದಲ್ಲಿ ಅವರು ನಾಮಿನೇಷನನ್ನು ಮಾಡಿದ್ದಾರೆ. ಸೊ ನನಗೇನು, ಯಾರಾದ್ರೇನು, ಅಣ್ಣ ಆದ್ರೇನು, ತಮ್ಮ ಆದ್ರೇನು, ಎಲ್ಲ ಒಂದೇ. ಈಗ ಆರ್ ಅಶೋಕ್ ಅವರು ಇದು ಹೊಂದಿಕೊಂಡ್ರೆ ಒಂದು ಉಚಿತ ಅಂತ ಯಾಕಾಯ್ತು, ಏನ್ ಲೆಕ್ಕಾಚಾರ ಇದು? ಹೌದು, ಕಾಂಗ್ರೆಸ್ ಸ್ಟ್ರಾಟಜಿನೇ ಅಷ್ಟು. ಕಾಂಗ್ರೆಸ್ ಅಂಗಡಿಗಳಲ್ಲಿ ಹಾಕ್ತಾರಲ್ಲ, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ. ಹಂಗೆ ಈಗ ನಮಗೆ ಏನೇ ತಗೊಳ್ಳಿ ಒಂದು ಫ್ರೀ ಕೊಡ್ತೀನಿ ಅನ್ನೋ ಥರ ಅವ್ರು ಸ್ಟ್ರಾಟಜಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅವ್ರಿಗೆ ಅರ್ಥ ಆಗಬೇಕು. ಕನಕಪುರದ ಜನತೆ ಇದನ್ನ ಈ ನಾಟಕವನ್ನೆಲ್ಲ ನೋಡ್ತಾ ಇದ್ದಾರೆ. ಕನಕಪುರದ ಜನತೆ ಇಷ್ಟೆಲ್ಲ ಅನೇಕ ಎಲೆಕ್ಷನ್ಗಳನ್ನು ನೋಡಿದವ್ರು ನೀವು, ಬಹಳಷ್ಟು ಜನ ಪ್ರತಿಸ್ಪರ್ಧಿಗಳನ್ನು ನೋಡಿದವ್ರು ನೀವು, ಈ ರೀತಿಯ ಟ್ವಿಸ್ಟ್ಗಳನ್ನು ನೋಡಿದ್ದೀರಾ ನೀವು, ಈ ರೀತಿಯ ಸರ್ಪ್ರೈಸ್ಗಳನ್ನು? ನಾನು ಕಳೆದ 15 ದಿನದಿಂದ ಬಿರಿ ಸರ್ಪ್ರೈಸೇ. ಡೆಲ್ಲಿಯಿಂದ ಫೋನ್ ಬಂತು, ಎರಡು ಕಡೆ ಕಂಟೆಸ್ಟ್ ಮಾಡಬೇಕು ಅಂದರು. ನಾನು ಕಂಟೆಸ್ಟ್ ಮಾಡಿದೆ, ಪದ್ಮನಾಭನ ನಗರದಲ್ಲೂ ನಾನು ನಾಮಪತ್ರ ಸಲ್ಲಿಸಿದೆ. ಆಮೇಲೆ ಕನಕಪುರದಲ್ಲಿ ನಾಮಪತ್ರ ಸಲ್ಲಿಸುವಂಥದ್ದಲ್ಲಿ ಅಭೂತಪೂರ್ವವಾದಂಥ ಸ್ವಾಗತ ಕೊಟ್ಟರು ಅಲ್ಲಿನ ಜನ. ಇವೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿ ಸರ್ಪ್ರೈಸು. ಇವತ್ತು ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಅಂತ ಹೇಳಿದ್ರೆ ಇಬ್ಬಿಬ್ಬರು ನಾಮಿನೇಷನ್ಸು ಒಂದೇ ಕಾನ್ಸ್ಟಿಟ್ಯೂಯನ್ಸಿಗೆ ಇಬ್ಬಿಬ್ಬರು ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂದರೆ
ಕಾಂಗ್ರೆಸ್ ಯಾವ ಸ್ಥಿತಿಗೆ ಹೋಗಿದೆ ಕರ್ನಾಟಕದಲ್ಲಿ ಅನ್ನೋದು ಇದಿಂದ ಸ್ಪಷ್ಟ ಆಗ್ತಾ ಇದೆ. ಕನಕಪುರದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ನನಗೆ ಅನಿಸುತ್ತೆ ಇಲ್ಲಿ ಅವರ ಒಂದು ಸೋಲಿನ ಭೀತಿಯಿಂದ ಈ ತರದ ಏನೋ ಒಂದು ಡೊಂಬರಾಟ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಲ್ಲ ಆರ್ ಅಶೋಕ್ ಅವರಿಗ ಪದ್ಮನಾಭನಗರದಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ರು ಅಂತಂದ್ರೆ ಅದರಲ್ಲೊಂದು ಲೆಕ್ಕಾಚಾರ ಇರ್ತಿತ್ತು. ಇಲ್ಲಿ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ಅಂತಂದ್ರೆ ಏನೇ ಅಳೆದು ತೂಗಿ ಲೆಕ್ಕ ಹಾಕಿದ್ರು ಕೂಡ ಗೊತ್ತಾಗ್ತಿಲ್ಲ ಅದು ಯಾಕೆ ಅಂತ. ಆ ಇಂಟೆನ್ಸಿಟಿ ಏನು ಅಂತ ನಿಮಗಾದ್ರೂ ಅರ್ಥ ಆಯ್ತಾ? ಮೋಸ್ಟ್ಲಿ ನಮ್ಮ ಕೇಂದ್ರದ ನಾಯಕರು ಇವ್ರನ್ನ ಕಟ್ಟಾಕ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ಟ್ರಾಟಜಿ ಮಾಡಿದ್ದಾರೆ ಅನ್ಸುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಸ್ಪರ್ಧೆ ಮಾಡಿ ನಾನು ಸ್ಪರ್ಧೆ ಮಾಡಿದ್ರೆ ಅವ್ರು ಓಡಾಡೋಕ್ಕಾಗಲ್ಲ. ಓಡಾಡೋಕ್ಕಾಗಲ್ಲ ಅಂದರೆ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕಾಗಲ್ಲ. ರಾಜ್ಯದಲ್ಲಿ ಪ್ರವಾಸ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯನವರ ಕೈ ಮೇಲಾಗ್ತೈತೆ. ಅವಾಗ ಸಿದ್ದರಾಮಯ್ಯನವ್ರ ಕೈ ಮೇಲಾದರೆ ಡಿ ಕೆ ಶಿವಕುಮಾರ್ ಅವರು ಕೆಳ ಎರಡನೇ ಹಂತಕ್ಕೆ ಲೀಡರ್ಶಿಪ್ಗೆ ಬರಬೇಕಾಗ್ತೈತೆ. ಎರಡನೇ ಹಂತಕ್ಕೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಇಲ್ಲ. ಅದರಿಂದ ಫೈಟ್ ಮಾಡೋಣ ಅಂತ ಈ ಥರದ ಏನಾರು ಟ್ರಿಕ್ಸು ಮಾಡಿದ್ರೂ ಮಾಡಿರ್ಬೋದು. ಈಗ ನಾಮಿನೇಷನ್ ಯಾರು ವಾಪಸ್ ಪಡೀತಾರೆ ಅಂತ ಅನ್ಸುತ್ತೆ ನಿಮಗೆ? ಯಾರು ವಾಪಸ್ ಪಡಿಬಹುದು ನಿಮ್ಮ ಪ್ರಕಾರ? ಅದು ಅವರಿಬ್ಬರಿಗೆ ಗೊತ್ತಿಲ್ಲ, ಅವರಿಬ್ಬರಿಗೂ ಗೊತ್ತಿಲ್ಲ. ಇನ್ನು ಅವ್ರು ಏನೋ ಜ್ಯೋತಿಷಿಯಾಗಿ ಕೇಳಬೇಕು ಅಥವಾ ಅವರ ಗುರುಗಳಿದ್ದಾರಲ್ಲ ಕಾಡು ಸಿದ್ದೇಶ್ವರ ಗುರುಗಳು ಅಲ್ಲಿ ಹೋಗಬೇಕು. ಅವ್ರು ಯಾರು ಅಂತ ಹೇಳ್ತಾರೋ ಅದ್ರ ಮೇಲೆ ಕನಕಪುರ ಜನತೆ ಕೇಳಿ ಅವರೇನು ಮಾಡಲ್ಲ, ಜ್ಯೋತಿಷಿಯ ಕೇಳ್ತಾರೆ ಮಾಡ್ತಾರೆ. ಜ್ಯೋತಿಷಿ ಯಾವ್ದು ಹೇಳ್ತಾರೋ ಅದನ್ನು ಉಳಿಸ್ಕೊತಾರೆ, ಜ್ಯೋತಿಷಿ ಬೇಡ ಅಂದಿದ್ದ ಬಿಡ್ದಾಕ್ತಾರೆ ಅಷ್ಟೇ. ಈಗ ಕುಸ್ತಿಯಲ್ಲಿ ಯಾರು ನನಗೆ ಪೈಪೋಟಿ ಕೊಡಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ನಿಮ್ಮದೇ ನಿಮ್ಮದೇ ಅಂತ ಅಂದ್ಕೊಳ್ಳೋಣ. ಯಾರು ನಿಮಗೆ ಬೆಟರು ಇದರಲ್ಲಿ? ಒಂದು ನೋಡಿ, ನೀವೇ ಹೇಳಿದ್ರಿ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ, ಎರಡೂ ಅದೇ, ಯಾವುದಾದ್ರೆ ಏನಂತೆ, ಅದೇನೆ ಹೇಳ್ತಾರಲ್ಲ, ಹೊರಕ್ಕೆ ಮುಂದೆ ಆದರೆ ನಿಂದೆ ಆದರೆ ಏನು ಅನ್ನೋಕ್ಕೆ, ಯಾವುದಾದ್ರೆ ಏನು ಪರವಾಗಿಲ್ಲ. ಅದಕ್ಕೆ ಯಾವ ಇಬ್ಬರು ಬಂದ್ರೂ ನಾವು ಬಿ ಜೆ ಪಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ರಿ. ನಮ್ಮ ಹಿಂದೆ ನರೇಂದ್ರ ಮೋದಿಯವರ ಆಶೀರ್ವಾದ ಇದೆ, ಬಿ ಜೆ ಪಿ ಆಶೀರ್ವಾದ ಇದೆ, ಕನಕಪುರದ ಜನತೆ ಪದ್ಮನಾಭನಗರದ ಜನತೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ನಂಬಿಕೆಯೊಂದಿಗೆ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ. ನಾನು ನೋಡಿ ಸ್ಟ್ರೈಟಾಗಿ ಹೋದೆ ಪದ್ಮನಾಭನಗರದಲ್ಲಿ ನಾಮಿನೇಷನ್ ಮಾಡಿದೆ, ಸ್ಟ್ರೈಟಾಗಿ ಹೋದೆ ಕನಕಪುರದಲ್ಲಿ ನಾಮಿನೇಷನ್ ಮಾಡಿದೆ. ಇವರೆಲ್ಲ ಅಡ್ಡಾದಿಡ್ಡಿಯಲ್ಲಿ ಕನ್ಫ್ಯೂಸ್ ಮಾಡ್ತಾವ್ರೆ. ಇಡೀ ಕರ್ನಾಟಕ ಬೀದರಿಂದ ಚಾಮರಾಜನಗರದವರೆಗೂ ತಲೆಯೆಲ್ಲ ಹುಳ ಬಿಟ್ಬಿಟ್ಟವ್ರೆ ಎಲ್ಲರಿಗೂ. ಈಗ ಕನ್ಫ್ಯೂಷನ್ ಕನ್ಫ್ಯೂಷನ್ ಕನ್ಫ್ಯೂಷನ್, ಈಗ ಇನ್ಕ್ಲೂಡಿಂಗ್ ಆರ್ ಅಶೋಕ್ ಅವರಿಗೂ ಆ ಕನ್ಫ್ಯೂಷನ್ ಇದೆ, ಇನ್ಕ್ಲೂಡಿಂಗ್ ಆರ್ ಅಶೋಕ್ ಅವರಿಗೆ. ಅಲ್ಲ ಯಾ, ಈಗ ಡಿ ಕೆ ಸುರೇಶ್ ಅವರಾದ್ರೂ ಒಂದೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಒಂದೇ ಅಲ್ವಾ, ಒಂದೇ ವೆಪನ್ ಅದು, ಒಂದೇ ವೆಪನ್ ಅದು. ಯಾ ಇಬ್ರು ಒಂದೇ ತರನೇ, ಅಣ್ಣ ತಮ್ಮಂದಿರಲ್ಲಿ ಏನ್ ಭೇದ ಇಲ್ಲ. ಅಲ್ಲ ಆರ್ ಅಶೋಕ್ ಅವರೇ, ಬ್ರಹ್ಮಾಸ್ತ್ರಕ್ಕೂ ಪಾಶುಪತಾಸ್ತ್ರಕ್ಕೂ ವ್ಯತ್ಯಾಸ ಇರುತ್ತೆ, ಒಂದೊಂದು ಒಂದೊಂದು ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ. ಬ್ರಹ್ಮಾಸ್ತ್ರ ಬೇರೆ, ಪಾಶುಪತಾಸ್ತ್ರ ಬೇರೆ, ಇನ್ನು ಸರ್ಪಾಸ್ತ್ರ ಬೇರೆ, ಈ ರೀತಿಯೆಲ್ಲ ಇದೆ ಯುದ್ಧದಲ್ಲಿ. ಅದೇ ಇವರು ಎರಡೂ ಸರ್ಪಾಸ್ತ್ರನೇ, ಅದಕ್ಕೆ ನಾವು ಗರುಡಾಸ್ತ್ರ ಏನ್ ಬಿಡಬೇಕು ನಾವು ಯೋಚನೆ ಮಾಡ್ತೀವಿ. ಈಗ ಕನಕಪುರ ನಿಮ್ಗೆ ಅರ್ಥ ಆಯ್ತಾ? ಆರ್ ಅಶೋಕ್ ಅವರಿಗೆ ನಾಮಪತ್ರ ಮಾಡಿದ್ರಿ, ನಾಮಪತ್ರ ಸಲ್ಲಿಸಿದ್ರಿ, ಅಲ್ಲಿ ಎರಡು ನಾಮಪತ್ರ ಸಲ್ಲಿಕೆಯಾಗಿದೆ, ನಿಮ್ಗೆ ಅರ್ಥ ಆಗಿದೆಯಾ ಕನಕಪುರ ಅಥವಾ ಕನಕಪುರ ಹಿಡಿತಕ್ಕೆ ಸಿಗ್ತಾ ಇದೆಯಾ ಈಗ? ಅಲ್ಲ ನಾನು ಹೇಳಿದ್ನಲ್ಲ, ಅಲ್ಲಿ ನಮ್ಮ ಕಳೆದ ಬಾರಿ ಚುನಾವಣೆಯಲ್ಲಿ 6,000 ಮಾತ್ರ ಓಟ್ ಬಂದಿರೋದು. ನಾನು ಜೀರೋಯಿಂದ ಶುರು ಮಾಡಬೇಕು. ರಿಸ್ಕ್ ಇದೆ, ಟಾಸ್ಕ್ ಇದೆ, ಆ ಟಾಸ್ಕ್ಗೆ ಒಂದು ಚಾಲೆಂಜ್ ಆಗ್ತಾರೆ ಅಂಥೇಳಿನೇ ನನ್ನ ಅಲ್ಲಿ ಕಳಿಸಿರೋದು ಕೇಂದ್ರದ ನಾಯಕರು. ಇಲ್ಲಾಂದರೆ ಯಾರೋ ನಾರ್ಮಲ್ಲಾಗಿ ಯಾರೋ ಹೋಗ್ತಾಯಿದ್ರು, ಯಾರೋ ಸ್ಪರ್ಧೆ ಮಾಡ್ತಾಯಿದ್ರು. ಅದರಿಂದ ಆ ಟಾಸ್ಕ್ಗೆ ಸರಿಯಾದಂಥ ವ್ಯಕ್ತಿ ಅಂಥೇಳಿ ನಮ್ಮ ಕೇಂದ್ರದ ನಾಯಕರು ಓಟನ್ನು, ಬಿ ಜೆ ಪಿ ಓಟನ್ನು ಶಕ್ತಿಶಾಲಿ ಗೆಲ್ಲೋ ಅಂತ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಅಮಿತ್ ಶಾ ಅವರು, ಮೋದಿಯವರು ಕಳಿಸಿದ್ದಾರೆ. ನಾನೊಬ್ಬ ಸೋಲ್ಜರು, ಸೋಲ್ಜರ್ಗೇನು ಕೆಲಸ? ಫೈಟ್ ಮಾಡೋದು. ಹೋಗ್ತಾಗ್ದೇನೆ ಫೈಟ್ ಮಾಡ್ತೀನಿ ಅಷ್ಟೇ, ಯಾರಾದರೂ ಒಂದೇ ನಮಗೆ, ಇಬ್ಬರಲ್ಲಿ ಯಾರು ನಿಂತ್ಕೊಂಡ್ರು ಸಂತೋಷನೇ. ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವರೇ ಸ್ಟ್ರಾಂಗ್ ಅಂತ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಕೂಡ. ಅಣ್ಣನ ಗೆಲುವಿನಲ್ಲಿ ನೆರಳಿನಂತೆ ಇದ್ದಿದ್ದು ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಇದ್ರೇನೆ ಸ್ಟ್ರಾಂಗ್ ಆಗತ್ತೆ ಅಲ್ಲಿ ಪೈಪೋಟಿ ಅಂತ, ಹೌದಾ ಆರ್ ಅಶೋಕ್ ಅವರೇ? ನೋಡಿ, ಡಿ ಕೆ ಶಿವಕುಮಾರ್ ಅವರ ನೆರಳು ಡಿ ಕೆ ಸುರೇಶ್ ಅವರು. ನೆರಳಾದ್ರೇನು, ನಿಜ ಆದ್ರೇನು, ಎರಡೂ ಒಂದೇ.
ಎರಡೂ ಅದರದ ಪ್ರತಿಬಿಂಬ ಯಾವುದಾದ್ರೆ ಕನ್ನಡಿ ಮುಂದೆ ನಿಂತ್ರೆ ಅವರಿಬ್ಬರೂ ಒಂದೇ ಕನ್ನಡಿ ಎದುರುಗಡೆ ಚಿತ್ರನೂ ಅವರದೇ ಆಚೆ ಚಿತ್ರನೂ ಅವರದೇ ಅದರಿಂದ ಎರಡೂ ಕೂಡ ಈ ನನಗೆ ಫೇಸ್ ಮಾಡುವಂತದಕ್ಕೆ ಯಾವುದೇ ಭಯ ಅಂಜಿಕೆ ಏನು ಇಲ್ಲ ನಾನು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ